ಇನ್ನು ಹೋಟೆಲ್ಗಳ ವಿಚಾರ ಏನು ನಾಳೆ ಬೆಂಗಳೂರಿನಲ್ಲಿ ಬಹುತೇಕರು ಕೆಲಸಕ್ಕೆ ಹೋಗುವಂತರು ಡಿಪೆಂಡ್ ಆಗುವಂತದ್ದು ಈ ಹೋಟೆಲ್ಗಳ ಮೇಲೆ ಸೋ ಹೋಟೆಲ್ ಬಂದ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆ ಅಷ್ಟೇ ಬಂದಿಗೆ ಬೆಂಬಲ ಅಂತ ಹೋಟೆಲ್ ಅಸೋಸಿಯೇಷನ್ ಅವರು ಹೇಳಿದ್ರು ಸೋ ಕೆಲ ಹೋಟೆಲ್ ಮಾಲೀಕರಿಂದ ಈಗ ಬೆಂಬಲ ವಾಪಸ್ ಪಡಿತಾ ಇದ್ದಾರೆ ನಾಳೆ ಬಂದ್ ಮಾಡದೆ ಶುಕ್ರವಾರ ಬಂದಿಗೆ ಬೆಂಬಲಿಸಲು ಈಗ ನಿರ್ಧಾರವನ್ನ ಮಾಡಿದ್ದಾರೆ ಸೋ ಹೋಟೆಲ್ ಬಂದ್ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಈಗ ಏರ್ಪಟ್ಟಿದೆ ಬೆಳಗ್ಗೆ ಅಷ್ಟೇ ಹೇಳಿದ್ರು ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ರು ಸೋ ಆದ್ರೆ ಈಗ ಕೆಲ ಹೋಟೆಲ್ ಮಾಲೀಕರು ಬೆಂಬಲವನ್ನ ವಾಪಸ್ ಪಡೆಕೊಂಡು ಶುಕ್ರವಾರ ನಡೆಯುವಂತ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಕ್ಕೆ ಮುಂದಾಗಿದ್ದಾರೆ ಸೋ ಹೋಟೆಲ್ ಅನ್ನ ಬಂದ್ ಮಾಡಿ ಕಾವೇರಿ ಹೋರಾಟಕ್ಕೆ ಸಾಥ್ ನೀಡ್ತೀವಿ ಅಂತ ಹೋಟೆಲ್ ಅಸೋಸಿಯೇಷನ್ ಬೆಳಗ್ಗೆ ಅಷ್ಟೇ ಹೇಳಿಕೆಯನ್ನ ಕೊಟ್ಟಿದ್ರು ಬಟ್ ಈಗ ಕೆಲ ಮಾಲೀಕರು ವಾಪಸ್ ಪಡಿತಾ ಇದ್ದಾರೆ ಅಂತ ತಮ್ಮ ಬೆಂಬಲ ಇಲ್ಲ ನಾಳೆಗೆ ಶುಕ್ರವಾರ ನಡೆಯುವಂತ ಕರ್ನಾಟಕ ಬಂದ್ ಏನಿದೆ ಅದಕ್ಕೆ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಅವರೆಲ್ಲ ಹೇಳಿದ್ದಾರೆ ಸೋ ಹಾಗಾಗಿ ಈಗ ಒಂದಿಷ್ಟು ಗೊಂದಲ ಆಟೋಗಳ ವಿಚಾರದಲ್ಲಿ ಹೇಗಿದೆಯೋ ಅದೇ ರೀತಿ ಹೋಟೆಲ್ಗಳ ವಿಚಾರದಲ್ಲಿ ಸೋ ಮೋಸ್ಟ್ಲಿ ಕೆಲವು ಹೋಟೆಲ್ಗಳು ತೆರೆಯಬಹುದು ಕೆಲವು ಹೋಟೆಲ್ಗಳು ಬಂದ್ ಆಗಿರಬಹುದೇನೋ ನನ್ನ ಸಹೋದ್ಯೋಗಿ ಅರುಣ ಶಿರಗುಪ್ಪಿ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅರುಣ ಹೋಟೆಲ್ಗಳ ಕಥೆ ಏನು ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಆಲ್ 60-70% ಜನ ಡಿಪೆಂಡ್ ಆಗಿರುವಂಥದ್ದು ಹೋಟೆಲ್ಗಳು ಫುಟ್ಪಾತ್ ಮೇಲಿರುವಂಥ ಫುಡ್ ಕೋರ್ಟ್ ಇವುಗಳ ಮೇಲೆ ಡಿಪೆಂಡ್ ಇದ್ದಾರೆ ಸೊ ಇಲ್ಲಿ ನಾಳೆ ಬಂದಿರುತ್ತಾ ಅಥವಾ 50-50 ಕೆಲವು ಓಪನ್ ಆಗ್ಬೋದು ಕೆಲವು ಬಂದ್ ಆಗಿರಬಹುದಾ ಏನು ಡಬಲ್ ಬಂದಿಂದಾಗಿ ಜನರಿಗೂ ಅಷ್ಟೇ ಅಲ್ಲ ಸಂಘಟನೆಗಳಲ್ಲಿಯೇ ಸಾಕಷ್ಟು ಒಂದು ಗೊಂದಲಗಳು ಕೂಡ ಏರ್ಪಡ್ತಾ ಇದ್ದಾವೆ ಅದರಲ್ಲೂ ಕೂಡ ಪ್ರಮುಖವಾಗಿ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅವರು ಬೆಳಗ್ಗೆ ಒಂದು ಬಂದ್ಗೆ ನಾಳೆ ನಡೆಯತಕ್ಕಂತ ಒಂದು ಬೆಂಗಳೂರು ಬಂದ್ಗೆ ಸಂಪೂರ್ಣವಾಗಿರತಕ್ಕಂತ ಒಂದು ಬೆಂಬಲ ಇದೆ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳಿದ್ರು ಆದರೆ ನಂತರದ ಪಕ್ಷದಲ್ಲಿ ಬೆಂಗಳೂರಿನಲ್ಲಿ 3000ಕ್ಕೂ ಹೆಚ್ಚು ಒಂದು 5 ಸ್ಟಾರ್ ಹೋಟೆಲ್ಗಳು ಇರಬಹುದು ಜೊತೆಗೆ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳ ಅಂದ್ರೆ ಫುಟ್ಪಾತ್ನಲ್ಲಿ ಹಾಕಿರತಕ್ಕಂತ ಹೋಟೆಲ್ಗಳಿಂದ ಹಿಡಿದು 5 ಸ್ಟಾರ್ ಹೋಟೆಲ್ಗಳಲ್ಲಿಯೂ ಕೂಡ ಸಾಕಷ್ಟು ಒಂದು ಮಾಲೀಕರು ಕೂಡ ಸಾಕಷ್ಟು ಒಂದು ಗೊಂದಲದಲ್ಲಿದ್ದಾರೆ ಅದರಲ್ಲೂ ಕೂಡ ಕರ್ವೆಯ ಪ್ರವೀಣ್ ಶೆಟ್ಟಿ ಅವರ ಬಣ ಕೂಡ ಕೆಲವೊಂದಿಷ್ಟು ಹೋಟೆಲ್ಗಳಿಗೆ ಹೋಗಿಯೂ ಕೂಡ ಒಂದು ಅಪ್ರೋಚ್ ಅನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಶುಕ್ರವಾರ ಅಖಿಲ ಕರ್ನಾಟಕ ಬಂದಿದೆ ಅಂತ ಒಂದು ಸಂದರ್ಭದಲ್ಲಿ ನೀವು ಹೋಟೆಲ್ಗಳನ್ನು ಬಂದ್ ಮಾಡಿ ಅನ್ನುವಂತ ಒಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ ಆದ್ರೆ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂತ ಪಿಸಿ ರಾವ್ ಅವರು ನಾಳೆಯ ಬಂದಿಗೆ ನಮಗೆ ಸಂಪೂರ್ಣವಾಗಿರತಕ್ಕಂತ ಒಂದು ಬೆಂಬಲ ಇದೆ ಬೆಂಗಳೂರಿನಲ್ಲಿ ಇರತಕ್ಕಂತ 3000 ಹೋಟೆಲ್ಗಳು ಕೂಡ ತೆರೆದಿರೋದಿಲ್ಲ ಹೀಗಾಗಿ ಹೋಟೆಲ್ಗಳಲ್ಲಿ ಊಟ ಇರಬಹುದು ತಿಂಡಿ ಇರಬಹುದು ಕಾಫಿ ಟೀ ಕೂಡ ಇರಲ್ಲ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ ಅರುಣ್ ಓಕೆ ಅರುಣ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೋ ಕೆಲವು ಹೋಟೆಲ್ಗಳು ಈಗ ಓಪನ್ ಇರುತ್ತೆ ಕೆಲವು ಹೋಟೆಲ್ಗಳು ಬಂದಿರುತ್ತೆ ಸೋ ಇದರಲ್ಲಿ ಯಾವ ಅನುಮಾನ ಬೇಡ ಕಾರಣ ಅವರೇ ಗೊಂದಲದಲ್ಲಿದ್ದಾರೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕೆಲವೊಂದು ಸಂಘಟನೆಗಳು ನಾಳೆ ಬಂದು ಅಂತ ಹೇಳಿತ್ತು ಈಗ ಇತ್ತೀಚಿನ ಒಂದು ವರದಿಯ ಪ್ರಕಾರ 29ಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಅಖಂಡ ಕರ್ನಾಟಕ ಬಂದಿಗೆ ಬೆಂಬಲ ಅಂತೇಳಿ ಬಂದ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಹೋಟೆಲ್ನವ್ರ ಪರಿಸ್ಥಿತಿಗಳು ತುಂಬ ಹದಗೆಟ್ಟಿದೆ ವ್ಯಾಪಾರ ಇಲ್ಲ ಮತ್ತು ಜೊತೆಗೆ ಬೇರೆ ಬೇರೆ ಆದ ಒಂದು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಈ ಎರಡೆರಡು ಬಂದಂದ ತಕ್ಷಣ ಎಲ್ಲರಿಗೂ ಗೊಂದಲ ಆಗುತ್ತೆ ಈಗ 29ಕ್ಕೆ ಅಖಂಡ ಕರ್ನಾಟಕ ಬಂದ್ ಅಂತೇಳಿ ಒಂದು ಕರೆ ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆಗಳು ನಮ್ಮ ಹೋಟೆಲ್ ಉದ್ಯಮದಾರರು ಎಲ್ಲರೂ ಈಗ ಒಂದು 3 ಗಂಟೆಗೆ ಒಂದು ಜೂಮ್ ಸಭೆಯಲ್ಲಿ ಭಾಗವಹಿಸಿ ಎಲ್ಲ ಉದ್ಯಮದಾರರು ಯಾವುದಾದ್ರೂ ಒಂದು ದಿವಸ ಬಂದ್ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ ಅದರಂತೆ ಬಹುತೇಕ 29ಕ್ಕೆ ಅಖಂಡ ಕರ್ನಾಟಕ ಬಂದ್ ಕೊಟ್ಟಿದ್ದಾರೆ ಮತ್ತು ಎಲ್ಲ ಸಂಘಟನೆ